ಪ್ರಾಬಬ್ಲಿ ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ಇವಾಗ ಇನಾಜುಮಾ ರಿವ್ಯೂ ಕನ್ನಡ ಅಂತ ಹೊಡೆದ್ರೆ ನಂದು ಒಂದೇ ವಿಡಿಯೋ ಬರೋದು ಅನ್ಸುತ್ತೆ. ನಮ್ ಮೈಸೂರ್ನ ಒಂದು ಗಾಡಿನಲ್ಲಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಇದಾನೆ ಸುಜುಕಿ ಪಿಯರೋ ಅಲ್ಲ ಸುಜುಕಿ ಇನಾಜುಮಾ ಅಂತ. ಹಲೋ 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 ಹಲೋ, 10 ವರ್ಷದಿಂದ ನಾನು ಈ ಗಾಡಿನ ಓಡಿಸ್ಬೇಕು ಅಂತ ಹುಡುಕ್ತಾ ಇದ್ದೆ. ಟ್ರಯಂ ಶೋರೂಮ್ ಅಲ್ಲಿ ಒಬ್ರು ದಿಶಾಂತ ಅಂತಿದ್ದಾರೆ, ಈ ಗಾಡಿನ ಫೋಟೋ ಕಳ್ಸಿದ್ರು. ಅದೇ ತರ 10 ವರ್ಷದಿಂದ ಕನ್ನಡದಲ್ಲಿ ಯಾರಾದ್ರೂ ಒಬ್ರು ಈ ಗಾಡಿ ಬಗ್ಗೆ ರಿವ್ಯೂ ಮಾಡ್ತಾರಾ ಅಂತಾನು ವೇಟ್ ಮಾಡ್ತಾ ಇದ್ದೆ. ಇನ್ಸ್ಟಾಗ್ರಾಮ್ ಅಲ್ಲಿ K09 ರೈಡರ್ ಮಾಡಿದ್ದಾರೆ, ಆ ಮನುಷ್ಯ ಯಾವ ಗಾಡಿನು ಬಿಡಲ್ಲ, ಎಲ್ಲಾ ಗಾಡಿನೂ ಬಿಡದ್ ಬಾಯಿಗೆ ಹಾಕೋತಾರೆ. 24 ಕ್ಯಾರೆಟ್ ಗೋಲ್ಡ್ ಕಣ ಅವನು ಅಂತ ಫ್ರೆಂಡ್ ನಿನಗೆ ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕಣ್ಣಲ್ಲಿ. ಹಾಯ್, 2 ವರ್ಷದಿಂದ ಫಾಲೋ ಮಾಡ್ತೀನಿ. ಹೌದಾ, ಇವಾಗ ಸಿಕ್ಕಿದ್ರೆ ಎಲ್ಲರೂ ನೋಡ್ಕೊಂಡು ಹೋಯ್ತು ಅವ್ರ ಗಾಡಿನ. ಸಿಲ್ಕ್ ಸಿಲ್ಕ್ ತರ ಹೋಗುತ್ತಲ್ಲ ಗುರು. ಹಾಯ್, ಯೂಟ್ಯೂಬ್ ಎಲ್ಲ ನೋಡಲ್ವಾ, ನೋಡಿ ಟಿಪಿಕಲ್ ಕನ್ನಡಿಗ ಅಂತ ಇದೆ ನಂದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು, ನಿಮ್ ಪರಿಚಯ ಇರೋರ್ಗೆ ಹೇಳಿ ಹಂಗಾರೆ. ಇವತ್ತು ಮೈಸೂರಲ್ಲಿ ವೆದರ್ ಕಾಮ್ ಆಗಿದೆ, ಮೀಟಪ್ ಆದ್ಮೇಲೆ ನನ್ನ ಮೂಡ್ ಸಕಲ್ ಆಗಿದೆ. ಅದಕ್ಕೋಸ್ಕರ ಏನಾದ್ರು ಒಂದು ಡಿಫ್ರೆಂಟ್ ಆಗಿರೋ ಗಾಡಿ ತೋರಿಸೋಣ ಅಂತ ಸುಜುಕಿ ಇನಾಜುಮಾ ಅದು ವಿಡಿಯೋ ಮಾಡ್ತಾ ಇದೀನಿ. ಭಾಷೆ ಮಾತಾಡಿದ್ದು ಭಾಷೆ ಇಲ್ಲ. ಈ ಗಾಡಿನ ನೋಡಿದ ತಕ್ಷಣ ಫಸ್ಟ್ ನಿಮ್ ಕಣ್ಣು ಟ್ಯಾಂಕ್ ಹತ್ರ ಹೋಗುತ್ತಾ ಇಲ್ಲ ಬ್ಯಾಕ್ ಹಾಫ್ ಅಲ್ಲಿ ಹೋಗುತ್ತಾ ಗೊತ್ತಿಲ್ಲ, ಆದ್ರೆ ನನ್ ಕಣ್ಣು ಫಸ್ಟ್ ಹೋಗೋದು ಇದ್ರಲ್ಲಿ ಇರುವಂತ ವೀಲ್ ಮೇಲೆ. ಈ ವಿಡಿಯೋ ನೋಡ್ತಿರೋ 95% ಜನಕ್ಕೆ ಈ ತರದ ಒಂದು ಗಾಡಿ ಇತ್ತು ಅನ್ನೋದು ಗೊತ್ತಿಲ್ಲ. ಈ ಗಾಡಿ ಪ್ರೊಡಕ್ಷನ್ ಆಗಿದ್ದು 2012 ಇಂದ 2018 ತನಕ, ಆದ್ರೆ ನಮ್ಮ ಭಾರತದಲ್ಲಿ ಈ ಗಾಡಿ ಬಂದಿದ್ದು 2014 ಇಂದ 2015 ತನಕ. ಈ ಗಾಡಿ ಆಲ್ಮೋಸ್ಟ್ 39,000 ಕಿಲೋಮೀಟರ್ ಓಡಿದೆ, ಇನ್ನು ಶೋರೂಮ್ ಇಂದ ಬಂದಿರೋ ತರ ಫೀಲ್ ಆಗ್ತಿದೆ ಗುರು. ನನಗೆ ಇನ್ನೊಂದ್ ಏನ್ ಇಂಟ್ರೆಸ್ಟಿಂಗ್ ಅನ್ಸ್ತು ಅಂದ್ರೆ ಇದ್ರಲ್ಲಿರುವಂತ ಇಂಡಿಕೇಟರ್ ಟ್ಯಾಂಕ್ ಶ್ರೌಡ್ಸ್ ಗೆ ಇಂಟಿಗ್ರೇಟ್ ಮಾಡಿದ್ದಾರೆ. ಈ ಗಾಡಿನಲ್ಲಿ ಒಂದು ಪೈಸಾ ವೈಬ್ರೇಷನ್ ಇಲ್ಲ ಗುರು. ನಾನು ನಿಮ್ಗೆ ಹೇಳಿಲ್ಲ ಅಲ್ವಾ, ಇದ್ರಲ್ಲಿರೋದು ಟ್ವಿನ್ ಸಿಲಿಂಡರ್ ಇಂಜಿನ್. ನಮ್ ದೇಶದಲ್ಲಿ ಇರುವಂತ ಟ್ವಿನ್ ಸಿಲಿಂಡರ್ ಗಾಡಿಗಳ ಹೆಸರು ಹೇಳಿ. ಇಂಜಿನ್ ಅಲ್ಲಿರೋ ವೈಬ್ರೇಷನ್ ಕಮ್ಮಿ ಮಾಡಬೇಕು ಅಂತ ಗೇರ್ ಡ್ರಿವನ್ ಬ್ಯಾಲೆನ್ಸರ್ ಶಾಫ್ಟ್ ಗಳನ್ನ ಹಾಕಿದ್ದಾರೆ. ನಾನು ಇದು ತನಕ ಓಡಿಸಿರೋದ್ರಲ್ಲಿ CB400 ನ ಬಿಟ್ರೆ ಇದೇ ಗಾಡಿ ಇಷ್ಟು ಸ್ಮೂತ್ ಆಗಿರೋದು. ಇದರಲ್ಲಿ 250cc ಟ್ವಿನ್ ಸಿಲಿಂಡರ್ ಇಂಜಿನ್ ಇರೋದು, ಆಲ್ಮೋಸ್ಟ್ 24 BHP ಇದೆ, 22 Nm ಟಾರ್ಕ್ ಇದೆ, ಫ್ಯೂಯಲ್ ಇಂಜೆಕ್ಷನ್ ಇದೆ, ಅದೇ ತರ ಲಿಕ್ವಿಡ್ ಕೂಲಿಂಗ್ ಇದೆ. ಇನಾಜುಮಾ ಅಂದ್ರೆ ಜಪಾನೀಸ್ ಅಲ್ಲಿ ಮಿಂಚು ಅಂತ. ಆದ್ರೆ ಈ ಗಾಡಿನ ಓಡಿಸ್ತಾ ಇದ್ರೆ ಯಾವ ಆಂಗಲ್ ಅಲ್ಲೂ ಮಿಂಚ್ ತರ ಫೀಲ್ ಆಗಲ್ಲ. ಸ್ಪೀಡ್ ನ ಪಕ್ಕಕ್ಕಿಟ್ರೆ ಈ ಗಾಡಿನಲ್ಲಿರುವಂತ ಕಂಫರ್ಟ್, ಇದ್ರಲ್ಲಿರುವಂತ ಗೇರ್ ಬಾಕ್ಸ್, ಇದ್ರಲ್ಲಿರುವಂತ ಸಸ್ಪೆನ್ಷನ್, ಮೋಸ್ಟ್ಲಿ ಇದು ತನಕ ನಮ್ಮ ದೇಶದಲ್ಲಿ ನಮ್ಮ ದೇಶದ ರೋಡ್ ಗೋಸ್ಕರ ಇಷ್ಟು ಪರ್ಫೆಕ್ಟ್ ಆಗಿ ಸಸ್ಪೆನ್ಷನ್ ಸೆಟಪ್ ಆಗಿರೋ ಗಾಡಿ ಯಾವ್ದು ಬಂದೇ ಇಲ್ಲ ಅನ್ಸುತ್ತೆ. ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ, ಇದನ್ನ ಅಡ್ಜಸ್ಟ್ ಮಾಡಕ್ ಆಗೋದಿಲ್ಲ. ಬ್ಯಾಕ್ ಅಲ್ಲಿ ಮೋನೋ ಶಾಕ್ ಸಸ್ಪೆನ್ಷನ್ ಇದೆ, ಇದನ್ನ 7 ಸ್ಟೆಪ್ ಅಡ್ಜಸ್ಟ್ ಮಾಡ್ಕೋಬಹುದು. ಹಂಗಂತ ಈ ಗಾಡಿನಲ್ಲಿ ಸ್ಪೀಡ್ ಇಲ್ಲ ಅಂದಾಗ ತುಂಬಾನೇ ಸ್ಲೋ ಗಾಡಿ ಅಂತ ಅನ್ಕೋಬೇಡಿ. ಒಂದ್ಸಲ ಗೇರ್ ಡೌನ್ ಮಾಡಿ ನುಗ್ಸಿದ್ರೆ ಕತ್ಕಿತ್ತೋಗ್ಬಿಟ್ಟನಪ್ಪ, ಇದೇನಪ್ಪ ಕತೆ ಇದು ಅನ್ಬಿಟ್ಟು. ಇದ್ರಲ್ಲಿರೋ ಬ್ರೇಕ್ ಗೆ ಗಾಡಿನ ತಡೆದು ನಿಲ್ಸೋಂತ ತಾಕತ್ತಿಲ್ಲ. ಇದ್ರಲ್ಲಿ ಫ್ರಂಟ್ ಬ್ಯಾಕ್ ಎರಡು ಕಡೆನೂ ಡಿಸ್ಕ್ ಬ್ರೇಕ್ ಇದೆ, ಆದ್ರೆ ABS ಇಲ್ಲ. ಮಹೇಶ್ ನೋಡಿದಿರಾ ಈ ಗಾಡಿ? ಗಾಡಿ ಚೆನ್ನಾಗಿ ಕಾಣ್ತಾ ಇದ್ದಾ? ನಾನೊಂದು ರೌಂಡ್ ಔಟ್ ಬರ್ಲಾ ಹಂಗಾರೆ. ಮಹೇಶ್ ಹೋಗ್ಬಿಟ್ಟು ಬರ್ತೀನಿ. ಈ ಗಾಡಿ ನಮ್ ದೇಶಕ್ಕೆ ಏನಕ್ಕೆ ಬಂತು ಅನ್ನೋದು ನನಗೆ ಈಗಲೂ ಒಂದು ದೊಡ್ಡ ಮಿಸ್ಟ್ರಿ ಗುರು. ಏನಕ್ಕೆ ಅಂದ್ರೆ ನಮ್ ದೇಶದವ್ರಿಗೆ ತುಕ್ಕಿಡಿಯೋ ರಾಯಲ್ ಎನ್ಫೀಲ್ಡ್ ಗಳು ಬೇಕು, ಫಾಸ್ಟ್ ಆಗಿ ಹೋಗೋ KTM ಗಳು ಬೇಕು. ಈ ತರ ರಿಯಲ್ ಬೈಕಿಂಗ್ ಪ್ಲೆಜರ್ ಕೊಡೋ ಗಾಡಿಗಳನ್ನ ಯಾರು ಕೂಡ ಇಷ್ಟಪಡೋದಿಲ್ಲ. ಈ ಗಾಡಿನಲ್ಲಿರೋ ಫ್ರಂಟ್ ಫೆಂಡರ್ ಒಳಗೆ 4 ಟೈರ್ ನುಗ್ಗಿಸಬಹುದು, ಅಷ್ಟಗಲ ಇದೆ. ಇವಾಗ ಬರ್ತಾ ಇರುವಂತ KTM ಅಲ್ಲೂ ಕೂಡ 150 ಸೆಕ್ಷನ್ ಇರೋದು, ಆದ್ರೆ ಈ ಗಾಡಿ ಅಂಡು ಇಷ್ಟಗಲ ಇರೋದ್ರಿಂದ ಟೈರ್ ತುಂಬಾ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಎಷ್ಟೊಂದ್ ಜನ ಸುಜುಕಿ ಅಂದ್ರೆ ಜಪಾನ್ ಅಲ್ಲಿ ಪ್ರೊಡಕ್ಷನ್ ಆಗುತ್ತೆ ಅಂತ ಅನ್ಕೋತೀರಾ, ಆದ್ರೆ ಈ ಗಾಡಿ ಪ್ರೊಡಕ್ಷನ್ ಆಗಿರೋದು ಚೈನಾದಲ್ಲಿ. ಇದನ್ನ ಮೇನ್ ಆಗಿ ಸುಜುಕಿ ಅವರು ಟಾರ್ಗೆಟ್ ಮಾಡಿದ್ದು ಯುರೋಪಿಯನ್ ಮಾರ್ಕೆಟ್ ಅಲ್ಲಿ ಇರುವಂತ A2 license ಇಟ್ಕೊಂಡಿರುವಂತ ರೈಡರ್ಸ್ ಗೆ. ಬೇಸಿಕಲಿ A2 license ಇದೆ ಅಂದ್ರೆ ಅವರು ಬಿಗಿನರ್ಸ್ ಅಂತ. ಆದ್ರೆ ನಮ್ ದೇಶದಲ್ಲಿ ಅದೆಲ್ಲ ಅಪ್ಲೈ ಆಗೋದಿಲ್ಲ ಗುರು. ಲೈಸೆನ್ಸ್ ಸಿಗಕ್ ಮುಂಚೆನೆ ಎಲ್ಲರೂ ವ್ಯಾಲೆಂಟಿನೋ ರಾಜಿ ತರ ಆಡ್ತಾರೆ. ಹೇಳಿದ್ರೆ ಹೋಗ್ಬಿಡ್ತೀಯ ಇಷ್ಟನಾ ಗಾಡಿನ ನಿಮ್ ತರ ಸೈಲೆಂಟ್. ಪ್ರಾಬಬ್ಲಿ ಇಂಡಿಯಾದಲ್ಲಿ ಬಂದಂತ ಫಸ್ಟ್ ಸುಜುಕಿ CKD ಗಾಡಿ ಇದೇನೆ. ಪಾರ್ಟ್ಸ್ ಎಲ್ಲ ಪ್ರೊಡಕ್ಷನ್ ಬೇರೆ ಕಡೆ ಆಗುತ್ತೆ, ಇಲ್ಲಿ ತಂದು ಅದನ್ನ ಅಸೆಂಬಲ್ ಮಾಡ್ತಾರೆ. ಈ ಒಂದ್ ಪ್ಯಾನಲ್ ಹೊಡೆದ್ರೆ ಇಡೀ ಫುಲ್ ಪ್ಯಾನಲ್ ರೀಪ್ಲೇಸ್ ಮಾಡಬೇಕು. ಎಲ್ಲಿ ಕಟ್ಟೆ ಇಲ್ವಲ್ಲ, ಇದಿಷ್ಟು ಫುಲ್ ಒಂದ್ ಪ್ಯಾನಲ್. ಇದ್ರಲ್ಲಿ ಇರುವಂತ ಸ್ಪೇರ್ ಪಾರ್ಟ್ಸ್ ಸಿಗೋ ಸ್ವಲ್ಪ ಕಷ್ಟ ಆಗ್ಬಹುದು, ಬಟ್ ಸರ್ವಿಸ್ ಎಲ್ಲ ತುಂಬಾನೇ ಈಸಿ ಗುರು. ಆಲ್ಮೋಸ್ಟ್ 2-2.5 ಸಾವಿರ ರೂಪಾಯಿಗೆ ಒಂದ್ಸಲ ಸರ್ವಿಸ್ ಆಗುತ್ತೆ. ಸುಜುಕಿ ಅವ್ರಿಗೆ ಅವಾಗ ಗೊತ್ತಾಯ್ತು ಈ ಗಾಡಿ ರೇಟ್ ತುಂಬಾನೇ ಜಾಸ್ತಿ ಇದೆ, ಇದನ್ನ ಸೇಲ್ ಮಾಡಕ್ ಆಗೋದಿಲ್ಲ, ಎಷ್ಟೊಂದ್ ಗಾಡಿಗಳು ಬಂದ್ಬಿಟ್ಟಿದೆ, ಹೆಂಗಾರು ಮಾಡಿ ಕ್ಲಿಯರ್ ಮಾಡ್ಕೋಬೇಕು ಸ್ಟಾಕ್ ನ ಅಂತ. ಆ ಟೈಮಲ್ಲಿ ಇದಕ್ಕೆ 1 ಲಕ್ಷ ರೂಪಾಯಿ ಕಮ್ಮಿ ಮಾಡಿದ್ರು ಗುರು. 2014 ಅಲ್ಲಿ 4 ಲಕ್ಷ ರೂಪಾಯಿ ಗಾಡಿಗೆ 1 ಲಕ್ಷ ರೂಪಾಯಿ ಡಿಸ್ಕೌಂಟ್ ಅಂದ್ರೆ ಬರೀ ದುಡ್ಡು ಜಾಸ್ತಿ ಇರೋದಕ್ಕೆ ಮಾತ್ರ ಈ ಗಾಡಿ ಸೇಲ್ ಆಗ್ಲಿಲ್ವಾ ಅಂತ ನೋಡಿದ್ರೆ ಪ್ರಾಬಬ್ಲಿ ಇನ್ನೊಂದು ಮೇನ್ ರೀಸನ್ ಏನು ಅಂದ್ರೆ ಈ ಗಾಡಿನಲ್ಲಿ ಇರುವಂತ ಲುಕ್ಸ್. ನೀವೇನಾದ್ರು ಜಪಾನೀಸ್ ಗಾಡಿಗಳ ಫ್ಯಾನ್ ಆದ್ರೆ, JDM ಫ್ಯಾನ್ ಆದ್ರೆ ಮಾತ್ರ ಈ ಗಾಡಿನ ನೀವು ತಿರುಗಿ ನೋಡ್ತೀರಾ. ಹೇ, ಇಲ್ಲಿ ಸಕದಾ ಕಾಣ್ತಾ ಇದ್ರು, ಈ ಆಂಗಲ್ ನೋಡಿ. ಕ್ಯಾನ್ ಐ ಹ್ಯಾವ್ ಅ ಫೋಟೋಗ್ರಾಫ್?
ಈ ಗಾಡಿದು ಡಿಸೈನ್ ಇನ್ಸ್ಪಿರೇಷನ್ ಬಂದಿರೋದು ಸುಜುಕಿ ಬೀಕಿಂಗ್ ಇಂದ. ಪರ್ಸನಲಿ ನನಗೆ ಗಾಡಿ ನೋಡಕ್ಕೆ ಹೆಂಗಿದೆ ಅನ್ನೋದಕ್ಕಿಂತ ಜಾಸ್ತಿ ಹ್ಯಾಂಡಲ್ ಬಾರ್ ಇಂದ ಕೂತಾಗ ನನ್ನ ಹೆಲ್ಮೆಟ್ ಒಳಗೆ ಎಷ್ಟು ದೊಡ್ಡ ಸ್ಮೈಲ್ ಬರುತ್ತೆ ಅನ್ನೋದು ಮ್ಯಾಟರ್ ಆಗುತ್ತೆ. ಇದರಲ್ಲಿ 780 mm ಸೀಟ್ ಹೈಟ್ ಇದೆ, ಆರಾಮಾಗಿ ನಾನು ಫ್ಲಾಟ್ ಫುಟ್ ಮಾಡಬಹುದು. ಹ್ಯಾಂಡಲ್ ಬಾರ್ ಪೊಸಿಷನ್ ತುಂಬಾನೇ ರಿಲ್ಯಾಕ್ಸ್ಡ್ ಆಗಿದೆ, ಸೀಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಗುರು. ಓಹೋ, ಹುಡುಗಿರ್ನೆಲ್ಲ ಕೂರಿಸ್ಕೊಂಡು ಹೋಗಿ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿ ಕುತ್ಕೋಬಹುದು. ಅದ್ ಕಟ್ ಮಾಡ್ತೀರಲ್ಲ, ಟ್ರಾಫಿಕ್ ಅಲ್ಲಿ ಎಫರ್ಟ್ಲೆಸ್ ಆಗಿ ಮೂವ್ ಆಗುತ್ತಲ್ಲ ಗುರು. ಇದು ಇನಿಷಿಯಲ್ ಅಲ್ಲಿ ಪವರ್ ಇಲ್ಲ ಅಂದ್ರೆ ಟಾರ್ಕ್ ಆಕ್ಚುಲಿ ಚೆನ್ನಾಗಿದೆ. ನಮ್ ದೇಶದಲ್ಲಿ ಬಂದಿರುವಂತ ಒನ್ ಆಫ್ ದ ಬೆಸ್ಟ್ ಸ್ಟ್ರೀಟ್ ಓರಿಯೆಂಟೆಡ್ ಟೂರಿಂಗ್ ಗಾಡಿ ಅಂತ ಹೇಳ್ಬೋದು. ಇದನ್ನ ಇಂಜಿನ್ ಎಷ್ಟು ಟ್ರಾಕ್ಟೇಬಲ್ ಆಗಿದೆ ಅಂದ್ರೆ 6ನೇ ಗೇರ್ ಅಲ್ಲಿ ಹಾಕೊಂಡು ನಾನು 20 km ಸ್ಪೀಡ್ ಅಲ್ಲಿ ಹೋಗ್ತಾ ಇದೀನಿ. ಗಾಡಿನಲ್ಲಿ ಒಂದ್ ಚೂರು ನಾಕಿಂಗ್ ಇಲ್ಲ, ಒಂದ್ ಚೂರು ಜಿಟರ್ ಇಲ್ಲ. 10 km ಸ್ಪೀಡ್ ಇಂದ ಪಿಕಪ್ ತಗೊಳ್ತಿದ್ದು ಆಶ್ಚರ್ಯ ಆಶ್ಚರ್ಯ. ಮಧ್ಯ ಟ್ಯಾಕೋಮೀಟರ್ ಇದೆ, ರೈಟ್ ಅಲ್ಲಿ ಸ್ಪೀಡೋಮೀಟರ್ ಇದೆ, ಅಲ್ಲಿ ಗೇರ್ ಪೊಸಿಷನ್ ಇಂಡಿಕೇಟರ್ ಇದೆ. ಕ್ಲಚ್ ಹಿಡ್ಕೊಂಡು ಗೇರ್ ಹಾಕಿ ಅಪ್ ಡೌನ್ ಮಾಡಿ. ಆಯ್ತಾ, ನನಗೆ ಆಗ್ಲೇ ಇಲ್ಲ ನೋಡ್ಕೊಂಡ್ರೆ. ಏನ್ ಬ್ರೋ ಹಂಗ್ ಬಗ್ ನೋಡ್ತಾ ಇದೀರಾ? ಇದೇನಿದು, 6 gear ಎಲ್ಲ ಇರುತ್ತಾ ಬೈಕ್ ಅಲ್ಲಿ ಅಂತ? ರಾಯಲ್ ಎನ್ಫೀಲ್ಡ್ ಅಲ್ಲಿ ಬರೀ 5 ಅಲ್ವಾ? ಇದ್ರಲ್ಲಿ ಟಾರ್ಕ್ ತುಂಬಾನೇ ಕಮ್ಮಿ ಇದೆ ಅಂತ ಅನಿಸ್ಬೋದು ನಿಮಗೆ, ಆದ್ರೆ ಅವಾಗಿನ ಟೈಮ್ ಅಲ್ಲಿ ಈ ಸೆಗ್ಮೆಂಟ್ ಅಲ್ಲಿ ಇದ್ದಂತ ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ ಇದು ತುಂಬಾನೇ ಬೇಗ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಅದಕ್ಕೋಸ್ಕರ ಇದ್ರಲ್ಲಿ ಟಾಪ್ ಎಂಡ್ ಇಲ್ಲ, ಬಟ್ ಮಿಡ್ ರೇಂಜ್ ಕ್ರೇಜಿ ಆಗಿದೆ. ಯೂಶಲಿ ಪರ್ಫಾರ್ಮೆನ್ಸ್ ಟ್ವಿನ್ ಸಿಲಿಂಡರ್ ಗಾಡಿಗಳು ಅಂತ ಬಂದ್ರೆ ಸ್ಟ್ರೋಕ್ ಜಾಸ್ತಿ ಇರೋದಿಲ್ಲ. ಸ್ಟ್ರೋಕ್ ಜಾಸ್ತಿ ಇದ್ದಷ್ಟು ಎಂಜಿನ್ ಅಲ್ಲಿ ವೈಬ್ರೇಷನ್ ಜಾಸ್ತಿ ಆಗುತ್ತೆ, RPM ನ ಜಾಸ್ತಿ ಎತ್ತಕ್ ಆಗೋದಿಲ್ಲ ಅಂತ. ಸರ್ಪ್ರೈಸಿಂಗ್ಲಿ ಈ ಗಾಡಿನಲ್ಲಿ ವೈಬ್ರೇಷನ್ಸ್ ಕಮ್ಮಿ ಇದೆ, 12,000 RPM ತನಕ ಇದು ರೆವ್ ಆಗುತ್ತೆ. ಓನರ್ಗೆ 35-40 km ಮೈಲೇಜ್ ಬರ್ತಿದ್ಯಂತೆ. ಇದರಲ್ಲಿ 13 liter ಫ್ಯೂಯಲ್ ಟ್ಯಾಂಕ್ ಇದೆ, ಮಿನಿಮಮ್ 30 km ಮೈಲೇಜ್ ಕೊಡುತ್ತೆ ಅಂದ್ರು ಒಂದ್ ಫುಲ್ ಟ್ಯಾಂಕ್ ಅಲ್ಲಿ ಆಲ್ಮೋಸ್ಟ್ 400 km ಹೋಗ್ಬೋದು. ಹೀಟಿಂಗ್ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ ಇದರಲ್ಲಿ ಅಂದ್ರೆ, ಆಲ್ಮೋಸ್ಟ್ 25-30 km ಇಂದ ಗಾಡಿನ ನಾನ್ ಸ್ಟಾಪ್ ಓಡಿಸ್ತಾನೆ ಇದೀನಿ, ಎಲ್ಲೂ ಹೀಟ್ ಆಗ್ತಾ ಇಲ್ಲ ಗುರು. ಈ ತರ ಗಾಡಿಗಳೇ ನಮ್ಮ ಮಾರ್ಕೆಟ್ ಇಂದ ಹೋಗ್ಬಿಡುತ್ತಲ್ಲ ಗುರು. ನಮ್ ದೇಶದ ರೋಡ್ ಗಳಿಗೆ ಇದಕ್ಕಿಂತ ಚೆನ್ನಾಗಿರೋ ಗಾಡಿಗಳು ಸಿಗಲ್ಲ, ನಮ್ ದೇಶದಲ್ಲಿ ರೋಡ್ ಗಳೇ ಸಿಗಲ್ವಲ್ಲ. ಹೋಗಾಗಲ್ವಾ? ಯಾವ ಕಡೆಯಿಂದ ಹೋಗೋದು? ಸುಜುಕಿ ಇನೋಜುಮಾನ ಅಂಡರ್ ರೇಟೆಡ್ ಗಾಡಿ ಅಂತಾನು ಹೇಳಕ್ಕಾಗಲ್ಲ. ಏನಕ್ಕೆ ಅಂದ್ರೆ ಅಂಡರ್ ರೇಟೆಡ್ ಅನ್ನೋದು ತುಂಬಾನೇ ಅಂಡರ್ ರೇಟೆಡ್ ಪದ ಆಗ್ಬಿಡುತ್ತೆ. ಇದಕ್ಕೆ ನಮ್ಮ ದೇಶದಲ್ಲಿ ಈ ಗಾಡಿಗೆ ಸಿಗ್ಬೇಕಾಗಿರುವಂತ ಮರ್ಯಾದೆ ಸಿಗ್ಲಿಲ್ಲ, ಅದಕ್ಕೆ ತುಂಬಾನೇ ಬೇಜಾರಾಗ್ತಿದೆ. ಅಟ್ಲೀಸ್ಟ್ ಈ ವಿಡಿಯೋ ನೋಡಿದ್ಮೇಲಾದ್ರೂ ನಿಮ್ ಫ್ರೆಂಡ್ಸ್ ಗಳಿಗೆ, ನಿಮ್ ತಂದೆ ತಾಯಿಗೆ, ನಿಮ್ ಮಕ್ಕಳುಗಳಿಗೆ ಹೇಳಿ, ನಮ್ ದೇಶದಲ್ಲೂ ಈ ತರದ ಒಂದು ಗಾಡಿ ಇತ್ತು, ಅದು ತುಂಬಾನೇ ಚೆನ್ನಾಗಿತ್ತು, ಅದಕ್ಕೆ ಸಿಗ್ಬೇಕಾಗಿರೋ ಮರ್ಯಾದೆ ಸಿಗ್ಲಿಲ್ಲ, ಅದಕ್ಕೆ ಅದು ನಮ್ ದೇಶನ ಬಿಟ್ಟು ಹೋಗ್ಬಿಡ್ತು ಅಂತ. ಇದು ಬರೀ ಗಾಡಿಗಳಿಗೆ ಮಾತ್ರ ಅಪ್ಲೈ ಆಗಲ್ಲ, ಮನುಷ್ಯರಿಗೂ ಅಪ್ಲೈ ಆಗುತ್ತೆ. ಫೀಲಿಂಗ್ ನಾರ್ಮಲ್ ಆಗಿದೆ, ಕೇಪಬಿಲಿಟಿ ಇದೆ. ನಿಮ್ ತರ ಸಿಂಪಲ್ ಆಗಿದ್ರು ಕೆಪಾಸಿಟಿ ಇರುತ್ತಲ್ವ? ಹೊಗಳತಾ ಇದೀನಿ ನಾನು, ತುಂಬಾ ದಿನ ಹೊಗಳಿದ್ರಲ್ಲ, ಅದಕ್ಕೆ ಹೆಂಗ್ ರಿಯಾಕ್ಟ್ ಮಾಡಬೇಕು ಗೊತ್ತಾಗಿಲ್ಲ. ಎಕ್ಸಾಸ್ಟ್ ಎಷ್ಟು ದೊಡ್ಡದಾಗಿದೆ, ಎಕ್ಸಾಸ್ಟ್ ಪೈಪ್ ಅಷ್ಟೇ ಚಿಕ್ಕದಾಗಿದೆ ಗುರು. ಇದೊಳಗೆ ಸ್ಟೆರಾಯ್ಡ್ಸ್ ಹಾಕಿರೋ ಬಾಡಿ ಬಿಲ್ಡರ್ಸ್ ಗಳ್ತಾರ, ಬಾಡಿ ದೊಡ್ಡದಾಗಿರುತ್ತೆ, ಪೈಪ್ ಚಿಕ್ಕದಾಗಿರುತ್ತೆ. ಬಾಳೆ ಗಿಡ ಎಷ್ಟು ದೊಡ್ಡದಾಗಿದ್ರೆ ಏನ್ ಪ್ರಯೋಜನ? ಬಾಳೆಕಾಯಿ ದಪ್ಪ ಇರಬೇಕು, ಅದ್ರಲ್ಲೂ ಸ್ಟಾಮಿನಾ ಇರಬೇಕು.